ओके स्टूडेंट्स अंडरस्टैंड दिस कॉन्सेप्ट कड़े हेल्ता नंबर ऑफ एलिमेंट्स इन ए इन बरता नंबर ऑफ एलिमेंट्स इन बी हेग बर्को सर नंबर ऑफ एलिमेंट्स इन ए इज डिनोटेड बाय एन ऑफ ए एन इंडिकेट्स व्हाट नंबर ऑफ एलिमेंट्स इन ए नंबर ऑफ एलिमेंट्स इन बी डिनोटेड बाय व्हाट एन ऑफ बी सपोज ई क्वेश्चन ही केळ्तर सेट ए हैज 15 एलिमेंट्स अर्थ माड्कोळ्ळि सेट ए हैज 15 एलिमेंट्स ಅಂದ್ರೆ ಏನಿದ್ರ ಮೀನಿಂಗ್ ಎ ಸೆಟ್ ಒಳಗಡೆ 15 ಎಲಿಮೆಂಟ್ ಇದಾವೆ ಅಂತ ದಟ್ ಇಸ್ ನಥಿಂಗ್ ಬಟ್ ಎನ್ ಆಫ್ ಎ ಇಸ್ ಈಕ್ವಲ್ ಟು 15 ಸೆಟ್ ಬಿ ಹ್ಯಾಸ್ 10 ಎಲಿಮೆಂಟ್ ಇದ್ರ ಮೀನಿಂಗ್ ಏನು ಬಿ ಸೆಟ್ ಅಲ್ಲಿ 10 ಎಲಿಮೆಂಟ್ಸ್ ಇದಾವೆ ಅಂತ ಹೇಗೆ ಬರ್ಕೋಣ ಅದನ್ನ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 10 ಗಟ್ ಬೈ ಪಾಯಿಂಟ್ ನೆಕ್ಸ್ಟ್ ಇಲ್ಲಿ ಬರೀತಾ ಇದೀನಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ए यूनियन बी नोड़ नंबर ऑफ एलिमेंट्स इन ए इंटरसेक्शन बी नंबर ऑफ एलिमेंट्स एलिमेंट्स इन ए माइनस बी सिंबालिक बरीबेक नोड़ी नंबर ऑफ अंत बंदा एन ऑफ ಯಾವುದರಲ್ಲಿ ಎ ಯೂನಿಯನ್ ಬಿ ರೈಟ್ ನಂಬರ್ ಆಫ್ ಅಂತ ಬಂದಾಗ ಎನ್ ಆಫ್ ಯಾವುದರಲ್ಲಿ ಎ ಇಂಟರ್ಸೆಕ್ಷನ್ ಬಿ ದಟ್ ಮೈ ಪಾಯಿಂಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದಾಗ ಎನ್ ಆಫ್ ಯಾವುದರಲ್ಲಿ ಎ ಮೈನಸ್ ಬಿ ಮಕ್ಕಳ ಇದರ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಣ ಒಂದೊಂದು ಎ ಯೂನಿಯನ್ ಬಿ ಅಂದರೆ ಸೆಟ್ ಎ ಆರ್ ಸೆಟ್ ಬಿ ಹಾಗಾದರೆ ವರ್ಡ್ ಆರ್ ಅಂತ ಬಂದಾಗ ಅಥವಾ ಐದರ್ ಆರ್ ಅಂತ ವರ್ಡ್ ಬಂದಾಗ ಅಥವಾ ಅಟ್ಲೀಸ್ಟ್ ಒನ್ ಆಫ್ ಅಂತ ಬಂದಾಗ ತೋಡಿ ಯಾವ್ಯಾವ ವರ್ಡ್ ಬಂದರೆ ದ ವರ್ಡ್ ಆರ್ ಬಂದರೆ ಐದರ್ ಆರ್ ನೆಕ್ಸ್ಟ್ ಅಟ್ಲೀಸ್ಟ್ ಒನ್ ಆಫ್ ಅಂತ ಬಂದಾಗ ಯೂಸ್ ಯೂನಿಯನ್ ರೈಟ್ ಅಂಡ್ ಅಂತ ಬಂದಾಗ ಅಥವಾ ಬೋತ್ ಅಂತ ಬಂದಾಗ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತೀವಿ ಬೋತ್ ಎ ಆ್ಯಂಡ್ ಬಿ ಅಂದರೆ ಎರಡರಲ್ಲೂ ಇರೋದು ಅಂತ ಆವಾಗ ಯು ಹ್ಯಾವ್ ಟು ಯೂಸ್ ಇಂಟರ್ಸೆಕ್ಷನ್ ಹೇಗೆ ಬರಿಬೇಕು ಸರ್ ನಾನು ಇಲ್ಲಿ ಬರ್ಕೊಂತ ಹೋಗ್ತೀನಿ ಗಮನ ಇಟ್ಟು ಕೇಳಿಸ್ಕೋಬೇಕು ಹೇಗೆ ಬರಿಬೇಕು ಅಂತ ಸಿಂಬಾಲಿಕ್ ಆಗಿ ಸರ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಏನೇನು ಬರಿಬೋದು ಅಂತ ಎ ಆರ್ ಬಿ ಅಂತ ಬಂದಾಗ ಅಥವಾ ಐದರ್ ಎ ಆರ್ ಬಿ ಅಥವಾ ಅಟ್ಲೀಸ್ಟ್ ಒನ್ ಆಫ್ ಎ ಆರ್ ಬಿ ಅಂತ ಬಂದಾಗ ವಿ ಹ್ಯಾವ್ ಟು ಯೂಸ್ ಅ ಫಾರ್ಮುಲಾ ಎ ಯೂನಿಯನ್ ಬಿ ಗಾಟ್ ಮೈ ಪಾಯಿಂಟ್ ನೆಕ್ಸ್ಟ್ ಇಲ್ಲಿ ಐದರ್ ಎ ಆರ್ ಬಿ ಅಂತ ಇದೆ ಸಪೋಸ್ ಏನಾದರೂ ಹೀಗೆ ಬಂದ್ಬಿಟ್ರೆ ನೈದರ್ ಎ ನಾರ್ ಬಿ ಐದರ್ ಎ ಆರ್ ಬಿ ಅಂದರೆ ಅದು ಅಥವಾ ಇದು ಅಂತ ನೈದರ್ ಎ ನಾರ್ ಬಿ ಅಂದರೆ ಅದು ಇಲ್ಲ ಇದು ಇಲ್ಲ ಅಂತ ಅವಾಗ ಏನು ಮಾಡಬೇಕು ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಕಾಂಪ್ಲಿಮೆಂಟ್ ಅಂದರೆ ಇಲ್ಲ ಅಂತ ಎನಲ್ಲೂ ಇಲ್ಲ ಬಿನಲ್ಲೂ ಇಲ್ಲ ಅಂತ ನೆಕ್ಸ್ಟ್ ವರ್ಡ್ ಅರ್ಥ ಮಾಡ್ಕೊಳ್ಳಿ ಎ ಆ್ಯಂಡ್ ಬಿ ಅಂತ ಬಂದರೆ ಅಥವಾ ಬೋತ್ ಎ ಆ್ಯಂಡ್ ಬಿ ಅಂತ ಬಂದರೆ ವರ್ಡು ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಅಂಡ್ ಅಂತ ಬಂದಿದೆ ಆರ್ ಅನ್ನೋ ವರ್ಡ್ ಬಂದಿದೆ ಅಂದರೆ ಐದರ್ ಆರ್ ಅಂತ ಬಂದರೆ ಅಟ್ಲೀಸ್ಟ್ ಒನ್ ಆಫ್ ಎ ಆರ್ ಬಿ ಅಂತ ಬಂದರೆ ಎ ಯೂನಿಯನ್ ಬಿ ಎ ಆ್ಯಂಡ್ ಬಿ ಅಥವಾ ಬೋತ್ ಎ ಆ್ಯಂಡ್ ಬಿ ಅಂತ ಬಂದರೆ ದ ಫಾರ್ಮುಲಾ ಯು ಹ್ಯಾವ್ ಟು ರೈಟ್ ಎ ಇಂಟರ್ಸೆಕ್ಷನ್ ಬಿ ನೆಕ್ಸ್ಟ್ ಇಲ್ಲಿ ನೋಡಿ ಎ ಓನ್ಲಿ ಎ ಬಟ್ ನಾಟ್ ಬಿ ನೆಕ್ಸ್ಟ್ ನೋಡಿ ಓನ್ಲಿ ಬಿ ಬಟ್ ನಾಟ್ ಎ ಅಂದರೆ ಫಾರ್ಮುಲಾ ಏನಾಗುತ್ತೆ ನೋಡಿ ಓನ್ಲಿ ಎ ಬಟ್ ನಾಟ್ ಬಿ ಏನಲ್ಲಿರಬೇಕು ಬಿನಲ್ಲಿರಬಾರ್ದು ವಾಟ್ ಇಸ್ ಮೀನ್ಸ್ ಎ ಮೈನಸ್ ಬಿ ಓನ್ಲಿ ಬಿ ಬಟ್ ನಾಟ್ ಎ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಬಿನಲ್ಲಿರಬೇಕು ಎನಲ್ಲಿರಬಾರ್ದು ವಾಟ್ ಇಸ್ ದಟ್ ಬಿ ಮೈನಸ್ ಎ
ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್. ಹಾಗಾದ್ರೆ ಫಾರ್ಮುಲಾ ಒನ್ ಬೈ ಒನ್ ಅರ್ಥ ಮಾಡ್ಕೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು. ಹಾ, ಇಲ್ಲಿ ನೋಡಿಪ್ಪ, ನಮಗೆ ಜಾಯಿಂಟ್ ಸೆಟ್ಟು ಮತ್ತು ಡಿಸ್ಜಾಯಿಂಟ್ ಸೆಟ್ಸ್ ಹೇಳಿದ್ದೀವಿ, ಗಮನ ಕೊಡಿ. ಇಫ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್, ಹೇಳಿದ್ದೀವಿ ಡಿಸ್ಜಾಯಿಂಟ್ ಅಂದರೆ ಕಾಮನ್ ಎಲಿಮೆಂಟ್ ಇರೋಲ್ಲ ಅಂತ. ಕಾಮನ್ ಎಲಿಮೆಂಟ್ ಇರೋಲ್ಲ ಅಂದರೆ ಇಂಟರ್ಸೆಕ್ಷನ್ ಬಿಕಮ್ಸ್ ಆನ್ ಎಂಟಿ. ಎಂಟಿ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ? ಝೀರೋ. ಹಾಗಾದರೆ ವೆನ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಝೀರೋ. ಎನ್ ಅಂದ್ರೆ ಏನು? ನಂಬರ್ ಆಫ್ ಎಲಿಮೆಂಟ್ ಇನ್ ಇಂಟರ್ಸೆಕ್ಷನ್ ಎಷ್ಟಿರ್ತವೆ? ಝೀರೋ. ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ ಕಾಮನ್ ಟು ಎ ಆ್ಯಂಡ್ ಬಿ, ಎ ಮತ್ತೆ ಬಿ ನಲ್ಲಿ ಕಾಮನ್ ಎಲಿಮೆಂಟ್ ಎಷ್ಟಿರ್ತವೆ? ಝೀರೋ. ಯಾಕೆಂದ್ರೆ ಡಿಸ್ಜಾಯಿಂಟ್. ನೆಕ್ಸ್ಟ್, ಇಫ್ ಎ ಆ್ಯಂಡ್ ಬಿ ಆರ್ ಫೈನೈಟ್ ಫಾರ್ಮುಲಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಎ ಆ್ಯಂಡ್ ಬಿ ಆರ್ ಫೈನೈಟ್, ದೆನ್ ದ ಫಾರ್ಮುಲಾ ಈಸ್ ಅಂಡರ್ಸ್ಟ್ಯಾಂಡ್ ದಿಸ್ ಎನ್ ಆಫ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ. ಫಾರ್ಮುಲಾ ಏನಾಗುತ್ತೆ? ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈಗೇನು ಮಾಡೋಣ, ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈ ಕಡೆ ಬಂದರೆ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಎನ್ ಆಫ್ ಎ ಯೂನಿಯನ್ ಬಿ ಆ ಕಡೆ ಹೋದರೆ ಮೈನಸ್ ಆಗುತ್ತೆ. ಹಾಗಾದ್ರೆ ಏನಂತ ಬರೆಯೋಣ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ. ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಹೀಗಾದ್ರೆ ಎನ್ ಆಫ್ ಎಕ್ಸ್ ಯೂನಿಯನ್ ವೈ, ಇಲ್ಲಿ ಎ ಆ್ಯಂಡ್ ಬಿ ಬದಲು ಎಕ್ಸ್ ಆ್ಯಂಡ್ ವೈ ಇದೆ, ದೆನ್ ದ ಫಾರ್ಮುಲಾ ಬಿಕಮ್ ಎನ್ ಆಫ್ ಎಕ್ಸ್ ಪ್ಲಸ್ ಎನ್ ಆಫ್ ವೈ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಐದರ್ ದಿಸ್ ಒನ್ ಆರ್ ದಿಸ್ ಒನ್ ಮಾಡ್ಕೋಬೋದಾ? ಹಾಗಾದ್ರೆ ನೆಕ್ಸ್ಟ್ ಕತೆ, ಈಗ ಮೂರು ಸೆಟ್ ಕೊಟ್ಟಿದ್ದೀನಿ. ಎಷ್ಟು ಸೆಟ್ ಕೊಟ್ಟಿದ್ದೀನಿ? ಮೂರು ಸೆಟ್ ಕೊಟ್ಟಿದ್ದೀನಿ. ಹೇಗೆ ಕಂಡುಹಿಡ್ಕೋಬೇಕು ಗಮನ ಇಟ್ಟು ಕೇಳಿಸ್ಕೋಬೇಕು. ಮೂರನೇದು ಎನ್ ಆಫ್ ಎ ಆರ್ ಬಿ ಆರ್ ಸಿ, ಆರ್ ಅಂದ್ರೆ ಯೂನಿಯನ್, ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು, ನೋಡೋಣ ಹಾಗಾದ್ರೆ ಹೇಗೆ ಬರುತ್ತೆ ಅಂತ. ಸೊ ದಿಸ್ ಬಿಕಮ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ. ಮೂರು ಸೆಟ್ ತಗೊಂಡಾಗ ಯಾವ್ಯಾವ ಮೂರು ಸೆಟ್ಟು? ಎ ಸೆಟ್ಟು, ಬಿ ಸೆಟ್ಟು ಮತ್ತು ಸಿ ಸೆಟ್ ತಗೊಂಡಾಗ ಯೂನಿಯನ್ ಏನಾಗುತ್ತೆ ಅಂತ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ, ಓಕೆ, ಪ್ಲಸ್ ಎನ್ ಆಫ್ ಪ್ಲಸ್ ಎನ್ ಆಫ್ ಮೂರಿಗೂ ಇಂಟರ್ಸೆಕ್ಷನ್, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹಾಗೆ ಗಮನ ಕೊಡಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ. ದಿಸ್ ಅ ಫಾರ್ಮುಲಾ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ನೆನಪಲ್ಲಿ ಇಟ್ಕೊಂಡು ಬರೀಬೋದು. ಎನ್ ಆಫ್ ಎ ಯೂನಿಯನ್ ಬಿ ಅಂದರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಬಟ್ ಇಲ್ಲಿ ಮೂರು ಸೆಟ್ ಕೊಟ್ಟಿದ್ದಾನೆ, ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ, ನಥಿಂಗ್ ಬಟ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ. ನೆಕ್ಸ್ಟ್ ಈಸ್ ಎನ್ ಆಫ್ ಎ ಡ್ಯಾಶ್, ಅಪ್ಪ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಎ ಡ್ಯಾಶ್ ಈಸ್ ಗಿವನ್ ಬೈ ಯು ಮೈನಸ್ ಎ. ಹಾಗಾದ್ರೆ ಎನ್ ಆಫ್ ಎ ಡ್ಯಾಶ್ ಈಸ್ ಗಿವನ್ ಬೈ ಎನ್ ಆಫ್ ಯು ಮೈನಸ್ ಎನ್ ಆಫ್ ಎ. ನೆಕ್ಸ್ಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಓನ್ಲಿ, ಅಂದರೆ ಬಟ್ ನಾಟ್ ಬಿ ಅಂತ, ಎನಲ್ಲಿ ಇರಬೇಕು ಬಿ ನಲ್ಲಿ ಇರಬಾರ್ದು. ಫಾರ್ಮುಲಾ ಈಸ್ ಗಿವನ್ ಬೈ ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ ಎನ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ನಂಬರ್ ಆಫ್ ಅಂತ. ನೆಕ್ಸ್ಟ್ ಈಸ್ ಎನ್ ಆಫ್, ಹಾಗೆ ಗಮನ ಕೊಡಿ, ಬಿ ಮೈನಸ್ ಎ. ಇಲ್ಲಿ ನೋಡಿ, ಎ ಮೈನಸ್ ಬಿ ಅಂದರೆ ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎನ್ ಆಫ್ ಬಿ ಮೈನಸ್ ಎ ಅಂದರೆ ಏನಾಗುತ್ತೆ? ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ನೀವು ಕೇಳ್ಬೋದು, ಸರ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಎ ಬರೀಬೇಕಲ್ವ? ಸರ್ ಬಿ ಇಂಟರ್ಸೆಕ್ಷನ್ ಎ ಇಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ. ದಿಸ್ ಇಸ್ ಹೌ. ಗಾಟ್ ಮೈ ಪಾಯಿಂಟ್? ಆರ್ ಯು ಶ್ಯೂರ್? ದಟ್ಸ್ ಇಟ್. ಸೊ ಹಾಗಾದರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಮಾಡ್ಕೊಂಡು ಹೋಗೋಣ. ತುಂಬ ಸಿಂಪಲ್ಲು, ತುಂಬ ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳಿ ಮಕ್ಕಳು. ರೈಟ್, ಗಾಟ್ ಮೈ ಪಾಯಿಂಟ್? ರೈಟ್.